ಐ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊತೀನಿ. ಲೈಕ್ ಏನು ಅಂದರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವ ಚಾನಲ್ ಹೆಸರು ಅಂತ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಏನು ಹೆಂಗೆ ಅಂತೆಲ್ಲ ಹೇಳಿಬಿಟ್ಟು. ಚಾನಲ್ ಹೆಸರು ಬಂದುಬಿಟ್ಟು ಡಿ ಡಿ ಅತ್ತ ಅಂತ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದೆ, ಬಟ್ ಇನ್ನೊಂದು ಸರ್ತಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಈವನ್ ನಾನು ಹೇಳಿದ್ದೆ ಡಿ ಡಿ ಅಟ್ಟ ಚಾನಲ್ನ ಯಾರನ್ನ ಹೆಸರು ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ ಅವ್ರಿಗೊಂದು ಗಿಫ್ಟ್ ಕಳಿಸಿನಂತ. ಆಲ್ರೆಡಿ ಗಿಫ್ಟ್ ಅದು ಕಳಿಸಿದ್ದು ಆಯಿತು. ಈವನ್ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ. ಇದನ್ನು ಜಸ್ಟ್ ಒಂದು 2 ಸೆಕೆಂಡ್ಸ್ ನಾನು ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಿಮ್ಮ ಇದರಲ್ಲಿ, ನಮ್ಮ ಪೇಜಲ್ಲೇ ಪೋಸ್ಟ್ ಮಾಡ್ತೀನಿ, ನೀವು ನೋಡಿ. ಈವನ್ ಏನಂದರೆ ಕೆಲವು ನಮಗೂ ರೆಸ್ಟ್ರಿಕ್ಷನ್ಸ್ ಬಂದಿದೆ ಆ ವಿಡಿಯೋದಲ್ಲಿ, ಫೇಸ್ ಎಲ್ಲ ಕಾಣಿಸ್ಬಾರ್ದು ಅಂತಿಲ್ಲ. ಯಾಕೆ ಏನು ಹೇಳ್ತಿದ್ನಂದರೆ, ಅವ್ರಿಗೆ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿದೆ. ಯಾಕಂದರೆ ಫೇಸಸ್ ಲೈಕ್ ಮೇಬಿ ಅವರ ಫ್ಯಾಮಿಲಿನಿಂದಗೋಸ್ಕರ, ಇಲ್ಲಾಂದರೆ ಅವ್ರಿಗೆ ಇಷ್ಟ ಇಲ್ಲೇನೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಕ್ಕೆ ಆಗಲಿ ಫೇಸಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ. ಓಕೆ ಫೈನ್, ನಾನು ಆಲ್ರೆಡಿ ಎಡಿಟ್ ಮಾಡಿದ್ದಾಯಿತು. ಈವನ್ ಅದನ್ನು ಈಗ ಮುಂದೆ ಬರುತ್ತೆ, ಇದೇ ವಿಡಿಯೋದಲ್ಲೇ ಮುಂದೆ ಬರುತ್ತೆ. ಇನ್ನೊಂದು ನೀವು ಕೇಳ್ಬೋದು, ಯಾಕೆ ಇಷ್ಟು ದಿನ ಇಂದ ವಿಡಿಯೋಸ್ ಎಲ್ಲ ಮಾಡಿಲ್ಲ ಅಂತ. ಅದನ್ನು ಮತ್ತೆ ರೀಸನ್ ಹೇಳ್ತೀನಿ ಇನ್ನೊಂದು ಯಾವುದನ್ನು ಒಂದು ವಿಡಿಯೋದಲ್ಲಿ ನಾನು ಕುತ್ಕೊಂಡು ಹೇಳ್ತೀನಿ ಯಾಕೆ ಏನು ಅಂತೆಲ್ಲ ಹೇಳಿಬಿಟ್ಟು. ಈಗ ಆ ವಿಡಿಯೋ ನೋಡಿ ಮುಂದೆ. ಮತ್ತು ನೀವು ಅಂದ್ಕೊತಿರ್ಬೋದು ಏನು ಅಂತ, ಏನು ಇಷ್ಟು ವೈಟ್ ಕಾಣಿಸಿದೀನಂತನ, ಏನೂ ಇಲ್ಲ ಸ್ನ್ಯಾಪ್ಚಾಟ್ ಮೈನೆ ಅಷ್ಟೇ. ಸರಿ, ಇವಾಗ ನೋಡಿ ಆ ವಿಡಿಯೋ ನೋಡಿ. ವಿಡಿಯೋ ನೋಡಿಬಿಟ್ಟು ಎಲ್ಲ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಈವನ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಯಾರೇ ಆಗಲಿ, ಯಾರು ಹೊಸದಾಗಿ ನೋಡ್ತಿದ್ರೆ ಈ ವಿಡಿಯೋನ, ಸಬ್ಸ್ಕ್ರೈಬ್ ಅಂತೂ ಮರೆಯೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಮುಂದೆ ಬರ್ತಾ ಇರುತ್ತೆ ವಿಡಿಯೋಸು ನೋಡ್ತಾ. Harsha, reddy, I will forever be grateful to you for suggesting name of the channel. It is cute. Thank you for DD. No. Thank you for DD. ಗಿಫ್ಟ್ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಕಳಿಸ್ತೀನಿ ಎಲ್ಲರಿಗೂ. ಬಟ್ ಲೇಟ್ ಆಗಿದೆ ಅಂತ ಯಾರು